वेलकम टू मई चानल मधु 2015 बनी फ्रेंड्स मोदल के ब्यूटी टिप्स नोड़बिड़ो काल बगद आलूगड्डे तक दीनि अब औट सैड कपल आलूगड्डे तुर्कोतनी ईर तुरीदू मनल तुर्कोतनी इन ब्यूटी टिप्स हेण्मे फ्रेंड्स गंडमकू कूड़ा इलाल तुरदायतु ईर ज्यूस तक अद्र तुरी कुटकू ज्यूस तकबूद अदे वो टी स्पून कडले हिटन आडी चेना मिक्स टेबल स्पून ज्यूस बंद आलूगड्डे ज्यूस अदर जो कडले हिटन हाकिर थी वो पेस्ट मिक्स कन्सिस्टेंसी इन मुख अप्ले निम्स ಬಿಡಬೇಕು ಫ್ರೆಂಡ್ಸ್ 2 ರಿಂದ 3 ನಿಮಿಷ ಬಿಟ್ಟ ನಂತರ ನೀವು ವಾಶ್ ಮಾಡ್ಕೊಂಡ್ರೆ ರಿಸಲ್ಟ್ 100% ಕ್ವಿಕ್ ಆಗಿ ಸಿಗುತ್ತೆ ಡೆಡ್ ಸ್ಕಿನ್ಸ್ ಹೋಗಿ ಮುಖ ಶೈನಿಂಗ್ ಆಗುತ್ತೆ ನಿಮಗೆ ಟ್ರೈ ಮಾಡಿ ನ್ಯಾಚುರಲ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಈ ರೀತಿ ಮಾಡಬಹುದು ವಾರದಲ್ಲಿ 2 ಸಲ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ನೋಡ್ತಾ ಇರಬಹುದು क्लीन शैनिंग आगे नौ डेड स्किन होगू रीति शैनिंग बरते हब्ब तैयारी नड़ीता है फ्रेंड्स दीपावली हब्ब तैयारी हू हण्णु एले तंदु नम्मनेयवर इवागा स्नान आयतु तोरण कट्ता इद्दारे नोड्ता इरबहुदु नीवु होरगडे एल्ल होगबेकु अवरु अवरदु स्नान आयतु बेग ನಾನು ಸ್ನಾನ ಮಾಡ್ಕೊಂಡು ಅವರಿಗೆ ತಿಂಡಿ ಮಾಡ್ಕೊಡಬೇಕು ನಾನು ಇವತ್ತು ಯಾವ ಸೀರೆ ಉಟ್ಕೊಂತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನಮ್ಮ ಅಣ್ಣ ರಕ್ಷಾಬಂಧನಕ್ಕೆ ಕೊಡಿಸಿರುವಂತ ಸೀರೆ ಈ ಸೀರೆನ ಉಟ್ಕೊಳ್ಳೋಣ ಅಂತ ಇವತ್ತು ಇದು ಒಂದೇ ಸಲ ಉಟ್ಕೊಂಡಿದ್ದೆ ಫ್ರೆಂಡ್ಸ್ ತಿರುಗಾ ಉಟ್ಕೊಂಡಿಲ್ಲ ಹಾಗಾಗಿ ಇವತ್ತು ಉಟ್ಕೊಳ್ಳೋಣ ಅಂತ ಹೂವ ನೋಡಿ ಫ್ರೆಂಡ್ಸ್ 1/2 ಕೆಜಿಗೆ 100 ರೂಪಾಯಿ ಅಂತೆ ಆದರೂ ಪರವಾಗಿಲ್ಲ ಹಬ್ಬಕ್ಕೆ ಹೂವ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ ಈ ಸೀರೆ ಈ ರೀತಿ ಎಂಬ್ರಾಯ್ಡರಿ ಮಾಡಿಸಿದ್ದೀನಿ ಇದಕ್ಕೆ ಒಂದೇ ಒಂದಸಲಿ ಅದು ಶಾಪ್ ಟೈಲರಿಂಗ್ ಶಾಪ್ ಪೂಜೆಗೆ ಉಟ್ಕೊಂಡಿದ್ದೆ ಅದಾದ ನಂತರ ನಾನು ಉಟ್ಕೊಂಡಿಲ್ಲ ಹಾಗಾಗಿ ಇವತ್ತು ಉಟ್ಕೊಳ್ಳೋಣ ಅಂತ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇವಾಗ ಮನೆ ಒರೆಸಬೇಕು ಅದಕ್ಕೋಸ್ಕರ ಹೂ ಅಣ್ಣು ಎಲೆ ಏನಿತ್ತು ಅಲ್ವಾ ಫ್ರೆಂಡ್ಸ್ ದಿವಾನ ಮೇಲೆ ಇಟ್ಟಿದ್ದೆ ಮನೆ ಒರೆಸಬೇಕು ಅನ್ನೋದಕ್ಕೋಸ್ಕರ ಮನೆ ಒರೆಸಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಪೂಜೆ ತಯಾರು ಮಾಡ್ತೀನಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ 1/2 ಕೆಜಿ ಇದೆ ಹೂ 100 ರೂಪಾಯಿ ಅಂತೆ ಹೂ ಅಣ್ಣು ನಾನು ಉಟ್ಕೊಳ್ಳೋ ಸೀರೆ ದಿವಾನ ಮೇಲೆ ಇಟ್ಟಿದ್ದೆ ಕಂಪ್ಲೀಟ್ ಆಗಿ ನಂದು ಮನೆಯಲ್ಲ ವರ್ಷ ಆಯಿತು ನಂದು ಸ್ನಾನ ಆಯಿತು ಫ್ರೆಂಡ್ಸ್ ಈ ರೀತಿ ಇದೆ ನಿಮಗೆ ಬ್ಯಾಕ್ ನೆಕ್ ಈ ರೀತಿ ಇದೆ ಸಿಕ್ಕಾಪಟ್ಟೆ ಬ್ರಾಡ್ ಆಗಿ ಎಂಬ್ರಾಯ್ಡ್ರಿನ ಮಾಡಿಬಿಟ್ಟಿದ್ರು ಅವರು ನಾನು ಬಾರ್ಡರ್ನ ಕೊಟ್ಕೊಂಡು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ ಬ್ರಾಡ್ ಏನಿರುತ್ತಲ್ವ ಕವರ್ ಮಾಡ್ಕೊಂಡಿದ್ದೀನಿ ನಂದು ಫ್ರಂಟ್ ಕ್ಯಾಮೆರಾ 8 ಮೆಗಾಪಿಕ್ಸೆಲ್ದು ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ಬ್ಯಾಕ್ ಕ್ಯಾಮೆರಾದಲ್ಲಿ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಬರ್ತಾಯಿದೆ ಹಾಗಾಗಿ ಮಿರರ್ನಿಂದ ನಾನು ನಿಮಗೆ ತೋರಿಸ್ತಾ ಇದೆ ಇದು ಫ್ರಂಟ್ ಕ್ಯಾಮೆರಾ ಫ್ರೆಂಡ್ಸ್ ಫ್ರಂಟ್ ಕ್ಯಾಮೆರಾದಲ್ಲಿ ಈ ರೀತಿ ಇದೆ ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಬ್ರಾಡ್ ಆಗಿ ಮಾಡಿಬಿಟ್ಟಿದ್ರು ಎಂಬ್ರಾಯ್ಡ್ರಿನ ಎಂಬ್ರಾಯ್ಡ್ರಿ ಬಿಟ್ಟು ಕೂಡ ಸ್ಟಿಚ್ ಮಾಡೋ ಹಾಗಿಲ್ಲ ಹಾಗಾಗಿ ಬಾರ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೆ ಈಗ ನಮ್ಮ ಮನೆಯವರು ಹೊರಗಡೆ ಹೊರಡಬೇಕು ಆಲೂಗಡ್ಡೆ ತಗೊಂಡಿದ್ದೆ ಒಂದೆರಡು ಸಿಪ್ಪೆ ತೆಗೆದುಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಕುಟಾಣಿಗೆ ಹಾಕಿಬಿಟ್ಟು ಕುಟ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಮುಂಚೆನೇ ಎಣ್ಣೆಕಾಯಿ ಸಕ್ಕಿಟ್ಟಿನಿ ಸಾಸಿವೆ ಸಿಡಿತಾ ಇದ್ದು ಉದ್ದಿನ ಬೇಳೆ ಕಡಲೆಬೇಳೆ ಹಾಕಿದ್ದೀನಿ ಈಗ ಈರುಳ್ಳಿ ಹಾಕೊತಾ ಇದ್ದೀನಿ ಚೆನ್ನಾಗಿ 1 ನಿಮಿಷ ಫ್ರೈ ಆಗಲಿ 1 ನಿಮಿಷ ಫ್ರೈ ಆದ ನಂತರ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹಸಿ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಆ ಪೇಸ್ಟನ್ನು ಹಾಕಿ ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೆಂದಿದೆ ಇವಾಗ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ 3 ರಿಂದ 1-5 ನಿಮಿಷದವರೆಗೂ ಬೇಯಿಸಾಕಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನಾನು ನೀರು ಸೇರಿಸ್ತಾ ಇದ್ದೀನಿ ನಮ್ಮನೆಯವರು ಹೊರಗಡೆ ಹೊರಡಬೇಕಂತ ಹೇಳಿದ್ನಲ್ವ ಹಾಗಾಗಿ ಅವ್ರಿಗೆ ತಿಂಡಿ ಮಾಡ್ಕೊಡ್ತೀನಿ ಆಮೇಲೆ ಪೂಜೆ ತಯಾರಿ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ 2-3 ನಿಮಿಷ ಬೇಯಲಿ ದೋಸೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅವ್ರಿಗೆ ದೋಸೆ ಆಲೂಗಡ್ಡೆ ಪಲ್ಯ ಇನ್ನೊಂದು ಸ್ವಲ್ಪ ಇದೆ ದೋಸೆ ಇಟ್ಟು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಬರ್ತೀನಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ 3-5 ನಿಮಿಷ ಆಯಿತು
ಆಲೂಗಡ್ಡೆ ಪಲ್ಯ ಕೆಳಗಿಳಿಸಿದ್ದೀನಿ. ಇವಾಗ ದೋಸೆ ಮಾಡ್ಕೊಡ್ತೀನಿ. ತವಾನ ಚೆನ್ನಾಗಿ ಕ್ಲೀನ್ ಮಾಡ್ಕೊತ ಇದ್ದೀನಿ ಟಿಶ್ಯೂ ಪೇಪರಲ್ಲಿ. ದೋಸೆ ಕೂಡ ರೆಡಿ ಆಯಿತು. ಆಲೂಗಡ್ಡೆ ಪಲ್ಯ ಈ ರೀತಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಬೇಗನೆ ಆಗುತ್ತೆ. ಸಿಪ್ಪೆ ತೆಗೆದ್ಬಿಟ್ಟು ನೀವು ಒಗ್ಗರಣೆ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ನೀವು ಬೇಯಿಸಿ ಸಿಪ್ಪೆ ತೆಗೆದು ಎಲ್ಲ ಮಾಡೋಷ್ಟೊತ್ತಿಗೆ ಡಬಲ್ ಕೆಲಸ ಆಗುತ್ತೆ. ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮನೆಯವರು ಪೂಜೆಗೆ ಹೊರಟರು, ನಾನು ಇವಾಗ ದೇವರ ಸಾಮಾನು ತೊಳಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ತಿಂಗಳಾಯ್ತು ಇದು ದಸರಾ ಹಬ್ಬದಲ್ಲಿ ನಾನು ಪೂಜೆ ಸಾಮಾನು ತೊಳೆದಿರೋದು. ಈ ರೀತಿ ಇದೆ. ಇನ್ನು ಗಂಧದ ಕಡ್ಡಿ ಹೋಲ್ಡರ್ ನೋಡಿ ಫ್ರೆಂಡ್ಸ್, ಎಷ್ಟು ಹೊಗೆ ಸುತ್ತಕೊಂಡಿದೆ ಅಲ್ವಾ. ಅದು ನಾರ್ಮಲಾಗಿ ಪಾತ್ರೆಯನ್ನು ತೊಳಿತೀವಲ್ಲ ಆ ಸ್ಕ್ರಬ್ಬರಲ್ಲಿ ನೀಟಾಗಿ ತೊಳಿತೀನಿ. ತಾಮ್ರ ಹಿತ್ತಾಳೆ ಸಾಮಾನಿಗೆ ನಾನು ಯಾವುದೇ ರೀತಿಯ ಸ್ಕ್ರಬ್ಬರನ್ನು ಯೂಸ್ ಮಾಡೋದಿಲ್ಲ, ಕೈಯಲ್ಲೇ ವಾಶ್ ಮಾಡ್ತೀನಿ. ಅದು ಪೀತಾಂಬರಿ ಪೌಡರಲ್ಲಿ. ಪೀತಾಂಬರಿ ಪೌಡರ್ ಡಮ್ಮಿ ಇರುತ್ತೆ ಫ್ರೆಂಡ್ಸ್, ಅದು ಲೋಕಲ್ ಇರುತ್ತೆ. ಆ ಥರದ್ದು ತೊಗೋಬೇಡಿ, ಇನ್ಫೆಕ್ಷನ್ ಆಗುತ್ತೆ, ಕೈಯೆಲ್ಲ ಕಪ್ಪಾಗುತ್ತೆ. ಇದು ಒರಿಜಿನಲ್ ಪೀತಾಂಬರಿ ಪೌಡರ್. ಈ ರೀತಿ ಇರುತ್ತೆ, ಕಾಪರ್ ಕಲರ್ ಇರುತ್ತೆ, ಅಂದರೆ ತಾಮ್ರದ ಕಲರ್ ಇರುತ್ತೆ. ಅದರ ಕವರ್ ಕೂಡ ತಾಮ್ರದ ಕಲರ್ ಇರುತ್ತೆ. ಅದರ ಹೆಸರು ಪೀತಾಂಬರಿ. ಇದನ್ನು ನೀವು ಯೂಸ್ ಮಾಡಿ ಹಿತ್ತಾಳೆ ಪಾತ್ರೆ ಸಾಮಾನು, ತಾಮ್ರ ಪಾತ್ರೆ ಸಾಮಾನು ತೊಳೆಯೋದ್ರಿಂದ ಒಂದು ತಿಂಗಳವರೆಗೂ ಕಪ್ಪಾಗೋದಿಲ್ಲ. ನೀವೇ ನೋಡ್ತಾ ಇರ್ಬೋದು ರಿಸಲ್ಟ್. ನಾನು ದಸರಾ ಹಬ್ಬದಲ್ಲಿ ಪೂಜೆ ಸಾಮಾನು ತೊಳೆದಿರೋದು ಈ ರೀತಿ ಇದೆ. ಒಂದು ತಿಂಗಳವರೆಗೂ ಕಪ್ಪಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಪೂಜೆ ಸಾಮಾನು ಕೂಡ ನಾನು ತೊಳೆದಾಯಿತು ಫ್ರೆಂಡ್ಸ್. ಅಂಗಡಿ ಸಾಮಾನು ಇನ್ನೂ ತಂದಿಲ್ಲ ಫ್ರೆಂಡ್ಸ್, ಅಂಗಡಿಯಲ್ಲಿದೆ. ಇದು ಮನೆಯದು ಮಾತ್ರ. ಇಷ್ಟು ದೇವ್ರ ಸಾಮಾನುಗಳನ್ನು ನಾನು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮುಂಚೆ ಯಾವ ಥರ ಇತ್ತು, ಈಗ ಯಾವ ಥರ. ಕೈ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆ ಥರ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿದೆ. ಆ ರೀತಿ ನೀವು ಪೀತಾಂಬರಿನ ತಂದುಕೊಳ್ಳಿ. ಪೀತಾಂಬರಿನೇ ಅದರ ಹೆಸರು. ಕಲರ್ ಬಂದು ಕಾಪರ್ ಕಲರ್ ಇರುತ್ತೆ ಅದರ ಕವರು. ನೋಡಿ ಫ್ರೆಂಡ್ಸ್, ಗಂಧದ ಕಡ್ಡಿ ಹೋಲ್ಡರ್ ಯಾವ ರೀತಿ ಇತ್ತು ಕೊಳ್ಳೆ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ನೀವು ಮುಂಚೆ ಯಾವ ರೀತಿ ಇತ್ತು ಅಂತ. ಇದು ನಾರ್ಮಲಾಗಿ ಪಾತ್ರೆ ಏನು ತೊಳಿತೀವಲ್ಲ ಅದೇ ರೀತಿ ನಾನು ವಾಶ್ ಮಾಡಿದ್ದೀನಿ. ಸ್ಟೀಲ್ ಪಾತ್ರೆಗಳನ್ನು, ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆಗಳನ್ನು ಪೀತಾಂಬರಿ ಪೌಡ್ರದಲ್ಲಿ ನಾನು ವಾಶ್ ಮಾಡಿದ್ದೀನಿ. ನಾನು ಯಾವ ಸ್ಕ್ರಬ್ಬರು ಯೂಸ್ ಮಾಡಿಲ್ಲ, ಕೈಯಲ್ಲೇ ವಾಶ್ ಮಾಡಿದ್ದೀನಿ. ಆ ರೀತಿ ಚೆನ್ನಾಗಾಗಿದೆ. ಇದನ್ನು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಿಂದ ವೈಪ್ ಮಾಡಬೇಕಾಗತ್ತೆ, ಡ್ರೈ ಮಾಡಬೇಕಾಗತ್ತೆ. ಡ್ರೈ ಆಗಿದೆ, ಎಲ್ಲನೂ ನಾನು ವಾಶ್ ಮಾಡಿ ಈ ರೀತಿ ಇಟ್ಟಿದ್ದೀನಿ. ಇದು ಪುಟಾಣಿ, ಕಾಶಿ ಗಂಗೆ ನೀರಿದೆ ಫ್ರೆಂಡ್ಸ್. ಅದರಲ್ಲಿ ನನಗೊಬ್ಬರು ಗಿಫ್ಟ್ ಕೊಟ್ಟಿದ್ದರು, ನಮ್ಮ ಅಂಗಡಿ ಮೇಲೆ ಇರುವಂಥ ಪುಟ್ಟಮ್ಮ ಅಂತ ಅವರು ಕಾಶಿಗೆ ಹೋಗಿದ್ದರು, ನನಗೆ ಗಿಫ್ಟ್ ಕೊಟ್ಟಿದ್ದರು. ಚಿಕ್ಕ ಪುಟಾಣಿ ಕಳಶ ಸೀಲ್ಡ್ ಮಾಡೋರೆ ಫ್ರೆಂಡ್ಸ್, ಗಂಗಾ ನದಿ ನೀರು ಸೀಲ್ಡ್ ಮಾಡೋರೆ ಅದರಲ್ಲಿ. ಇದು ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಆಯಿತು, ದೇವ್ರ ಸಾಮಾನು ತೊಳೆದಾಯಿತು, ಎಲ್ಲ ಜೋಡಿಸಿದ್ದೀನಿ. ದೇವ್ರ ಮನೆ ಕೂಡ ಕ್ಲೀನಾಗಿ ತೊಳೆದಿದ್ದೆ. ಇದು ಕೂಡ ಆಯಿತು. ಇವಾಗ ಪೂಜೆಗೆ ನೈವೇದ್ಯ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಮೊದಲಿಗೆ ನೈವೇದ್ಯ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ನೈವೇದ್ಯ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ. ನಾನು ಪಂಚಾಮೃತ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಲು, ಮೊಸರು, ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಅವಲಕ್ಕಿ, ಒಂದು ಎರಡು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದು ನೆನೆಯುವಷ್ಟು ನೀರು ಹಾಕ್ಬಿಟ್ಟು ನೆನೆಯೋಕ್ಕಿಡ್ತೀನಿ. ಅಷ್ಟೊತ್ತಿಗೆ ಬಾಳೆಹಣ್ಣು ಕಟ್ ಮಾಡ್ಕೊಂಬಿಡೋಣ. ಬೇಗನೆ ಆಗುತ್ತೆ ಇದು. ತುಪ್ಪ ಮತ್ತು ಸಕ್ಕರೆ ನೀವೇನು ಕ್ವಾಂಟಿಟಿ ಮಾಡ್ತೀರಾ ಅಷ್ಟು. ಸ್ವೀಟು ಬಾಳೆಹಣ್ಣಲ್ಲಿ ಆಲ್ಮೋಸ್ಟು ಸ್ವೀಟ್ ಇರುತ್ತೆ. ಹಾಲು ಮತ್ತು ಮೊಸರಿಗೆ ಸ್ವೀಟ್ ಬೇಕಾಗುತ್ತಲ್ವ, ಅಷ್ಟನ್ನು ಸ್ವೀಟ್ ತೊಗೊಂಡಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು ಬಾಳೆಹಣ್ಣನ್ನು ಈ ರೀತಿಯಾಗಿ ಸುಲ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಚಿಕ್ಕ ಚಿಕ್ಕದಾಗಿ, ನಿಮ್ಗೆ ಎಷ್ಟು ಚಿಕ್ಕ ಸೈಜ್ ಬೇಕೋ ಅಷ್ಟು ಚಿಕ್ಕದಾಗಿ ನೀವು ಈ ರೀತಿ ಕಟ್ಟಿಂಗ್ ಮಾಡಿಕೊಳ್ಳಿ. ಅಡುಗೆ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದಾಗ ಪೂಜೆ ಎಲ್ಲ ಮಾಡಬೇಕಾಗತ್ತಲ್ವ ಫ್ರೆಂಡ್ಸ್. ಮೊದಲಿಗೆ ಈ ಥರ ಪ್ರಸಾದವನ್ನು ಮಾಡಿಟ್ರೆ ನಿಮಗೆ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿ, ನಮ್ಮ ತಂಗಿಯವ್ರು ಬರ್ತೀನಿ ಅಂತ ಹೇಳಿದರು. ಅವಳು ಟೈಲರ್ ಅಂತ ನಿಮ್ಗೆ ಗೊತ್ತಲ್ವ, ನಾನು ಹೇಳಿದ್ನಲ್ಲ, ಅವಳು ಟೈಲರು ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಿಲ್ಲ ಅವಳಿಗೆ. ಹಾಗಾಗಿ ನಾನು ಸ್ವೀಟ್ ಏನು ಮಾಡ್ತಾ ಇಲ್ಲ, ಪಂಚಾಮೃತ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ನನ್ನ ಮಗ ಕೂಡ ನಮ್ಮ ತಂಗಿ ಮನೆಯಲ್ಲೇ ಇದ್ದಾನೆ. ಹಾಗಾಗಿ ನಾನೊಬ್ಬಳೇ ಏನು ಮಾಡೋದು, ನಮ್ಮ ಮನೆಯವ್ರು ಕೂಡ ಲೇಟ್ ಆಗುತ್ತೆ ಬರೋದು. ಅವ್ರು ಕೂಡ ಎರಡು ಟೈಮ್ ಅಲ್ಲೇ ಊಟ ಆಗುತ್ತೆ. ಅವ್ರ ಕ್ಲೋಸ್ ಫ್ರೆಂಡ್ ಅಂಗಡಿ ಪೂಜೆ ಇದೆ, ಹಾಗಾಗಿ ಅವರು ಅಲ್ಲೇ ಇರ್ತಾರೆ. 7-8 ಗಂಟೆಗೆ ಬರ್ತೀನಿ ಅಂತ ಕೂಡ ಹೇಳಿದರು. ಹಾಗಾಗಿ ಸ್ವೀಟ್ ನಾನೊಬ್ಬಳೇ ಏನು ಮಾಡಲಿ, ಏನಾದರೂ ಮಾಡಿ ಅಂದ್ಕೊಂಡು ನೈವೇದ್ಯಕ್ಕೆ ಪಂಚಾಮೃತ ಮಾಡಿ ಪೂಜೆ ಮುಗಿಸ್ತೀನಿ ಫ್ರೆಂಡ್ಸ್.
ತುಳಸಿ ಪೂಜೆ ಕೂಡ ನಾನು ಗ್ರ್ಯಾಂಡಾಗಿ ಮಾಡ್ತೀನಿ, ತುಳಸಿ ಪೂಜೆಗೆ ಮಿಸ್ ಮಾಡಲ್ಲ ಅಕ್ಕ, ಬರ್ತೀನಿ ಅಂತ ಹೇಳುತ್ತೆ ನಮ್ಮ ತಂಗಿ. ಅವತ್ತಿನ ವಿಡಿಯೋ ಕೂಡ ಸಾಧ್ಯ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಏನೆಲ್ಲ ವಿಶೇಷತೆ ಇರುತ್ತೆ ಅವತ್ತಂತ. ಇವಾಗ ಬಾಳೆಹಣ್ಣು ಕೂಡ ಕಟ್ ಮಾಡಿ ಆಯಿತು. ತುಪ್ಪ ಸಕ್ಕರೆ ಹಾಕಿರೋ ಬೌಲ್ಗೆ ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ನೆಂದಿರುವಂಥ ಅವಲಕ್ಕಿ ಹಾಕ್ತಾ ಇದ್ದೀನಿ, ಮತ್ತು ಮೊಸರು, ಮೊಸರು ಹಾಕಿದ ನಂತರ ಹಾಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಲು ಮೊಸರು ಅವಲಕ್ಕಿ ಈಗ ಸ್ವೀಟ್ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೀವು ಹಾಕಿ, ಎಷ್ಟು ಕ್ವಾಂಟಿಟೀಲಿ ತೊಗೊತೀರಾ ಅದಕ್ಕೆ ಸರಿ ಒಂದಷ್ಟು ಸ್ವೀಟನ್ನು ಹಾಕಿ ಫ್ರೆಂಡ್ಸ್. ಬಾಳೆಹಣ್ಣಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ, ನೋಡಿಕೊಂಡು ಸ್ವೀಟನ್ನು ಹಾಕಿ ಬೆಲ್ಲ ಹಾಕಿದ್ರೂ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಸಕ್ಕರೆ ಹಾಕಿದ್ದೀನಲ್ವಾ, ನೀವು ಬೆಲ್ಲ ಕೂಡ ಹಾಕೋಬೋದು. ಗೋಡಂಬಿ, ದ್ರಾಕ್ಷಿ ಅದೆಲ್ಲ ಕೂಡ ಹಾಕಿ ಇನ್ನೂ ರಿಚ್ಚಾಗಿ ಕೂಡ ಮಾಡ್ಬೋದು. ದಾಳಿಂಬೆ ರಿಚ್ಚಾಗಿ ಕೂಡ ಮಾಡ್ಬೋದು. ಈಗ ಸಿಂಪಲ್ಲಾಗಿ ನಾನು ಇಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ಪಂಚಾಮೃತ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದನ್ನು, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಸಿಂಪಲ್ಲಾಗಿ ಒಂದು ನೈವೇದ್ಯಕ್ಕೆ ದೇವ್ರಿಗೆ ಏನಾದರೂ ಮಾಡಬೇಕು ಅಂತ ಐಡಿಯಾ ಇರಲ್ವಲ್ಲ, ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಪಂಚಾಮೃತ ಕೂಡ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್, ಪೂಜೆ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಕ್ವಿಕ್ಕಾಗಿ ಪಂಚಾಮೃತ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವಾಗ ಬನ್ನಿ ಫ್ರೆಂಡ್ಸ್, ಪೂಜೆ ಸ್ಟಾರ್ಟ್ ಮಾಡೋಣ. ಇದು ನೋಡಿ ಫ್ರೆಂಡ್ಸ್, ಕಾಮಾಕ್ಷಿ ದೀಪ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ಇವಾಗ ಎರಡೆಳೆ ಬತ್ತಿ ಹಾಕಿದರೆ ಮುಂದೆ ಎಲ್ಲ ಕಪ್ಪಾಗುತ್ತೆ, ಬೇಗ ಕಪ್ಪಾಗುತ್ತೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಹಾಗಾಗಿ ಇದು ಹೂ ಬತ್ತಿ ಮಾಡಿಬಿಟ್ಟು ನೀವು ಮುಂದಕ್ಕೆ ವಾಲಿಸಿ ನೀವು ದೀಪ ಅಂಟಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಮೂರು ಹೂವನ್ನು ನಾನು ಕಟ್ಟಿದ್ದೀನಿ, ಎರಡು ಸೇವಂತಿಗೆ ಒಂದು ರೋಜ್. ಇಂಥದ್ದೇ ಹೂ ಅಂತ ಏನಿಲ್ಲ ಫ್ರೆಂಡ್ಸ್, ನಿಮಗೆ ಯಾವುದು ಇಷ್ಟ ಆಗುತ್ತೋ, ಯಾವ ಹೂ ಇರುತ್ತೋ ನಿಮ್ಮ ಕಡೆ ಅದನ್ನು ಈ ರೀತಿ ಮೂರನ್ನು ಕಟ್ಟಿಬಿಟ್ಟು ಈ ರೀತಿ ಇಡೋದ್ರಿಂದ ಕಳಿಸಿಕ್ಕೆ ಹೂ ಇಡ್ಬೋದು. ಬಿಡಿ ಹೂವನ್ನು ಇಡೋಕ್ಕಾಗಲ್ವಲ್ಲ, ಹಾಗಾಗಿ ಮೂರನ್ನು ಜೋಡಿಸಿ ನೀವು ಇರುತ್ತೆ ಇಡ್ಬೋದು. ಇದು ಒಂದು ಟಿಪ್ಸು. ಆಮೇಲೆ ಇದು ಬತ್ತಿ, ಹೂ ಬತ್ತಿ, ಇದೊಂದು ಟಿಪ್ಸು ಫ್ರೆಂಡ್ಸ್. ನೀವು ಎಷ್ಟು ಮುಂದಕ್ಕೆ ಬೇಕೋ ಅಷ್ಟು ಮುಂದಕ್ಕೆ ಜರುಗಿಸ್ಕೊಂಡು ಈ ಥರ ಬಾಗಿಸಿದ್ರೆ ತುಂಬ ಚೆನ್ನಾಗಿ ಉರಿಯುತ್ತೆ, ದೀಪ ಕೂಡ ಬೇಗ ಕಪ್ಪಾಗೋದಿಲ್ಲ. ಇವಾಗ ಅರಿಶಿನ ಕುಂಕುಮ ಇಟ್ಕೊಂಡ್ಬಿಡೋಣ ಕಾಮಾಕ್ಷಿ ದೀಪಕ್ಕೆ. ಅರಿಶಿನ ಕುಂಕುಮ ಕೂಡ ನಾನು ಇಟ್ಕೊಂಡಾಯಿತು. ಇದು ನಮ್ಮತ್ತಿಗೆ ಕೊಡಿಸಿರೋ ಕಾಮಾಕ್ಷಿ ದೀಪ. ಟೈಲರಿಂಗ್ ಶಾಪ್ ನಾನು ಓಪನ್ ಮಾಡಿದಾಗ ಮೊದಲಿಗೆ ನಮ್ಮತ್ತಿಗೆ ಕೊಡಿಸಿತ್ತು. ಇದಕ್ಕೆ ಯಾವುದೇ ರೀತಿಯ ಆಯಿಲ್, ದೀಪದ ಎಣ್ಣೆ ಆ ಥರ ಏನೂ ಹಾಕ್ಬಾರ್ದು ಫ್ರೆಂಡ್ಸ್, ತುಪ್ಪದ ದೀಪನೇ ಅಂಟಿಸ್ಬೇಕಂತೆ. ನಾನು ಇವಾಗ ತುಪ್ಪ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು ತುಪ್ಪ ಹಾಕಿದ್ದೀನಿ. ಈ ರೀತಿ ಮುಂದಕ್ಕೆ ದೀಪದ ಬತ್ತಿ ತುದಿ ಏನಿರುತ್ತಲ್ವ ಫ್ರೆಂಡ್ಸ್, ಮುಂದಕ್ಕೆ ಈ ರೀತಿ ಬಾಗಿಸಿದ್ರೆ ಹೂ ಏನಿಟ್ಟಿರ್ತೀವಲ್ಲ ಅದಕ್ಕೂ ಕೂಡ ಶಾಖ ಬೀಳೋದಿಲ್ಲ, ಬಡಿಯೋದಿಲ್ಲ. ಎಷ್ಟು ಮುಂದಕ್ಕೆ ಬೇಕೋ ಅಷ್ಟು ಮುಂದಕ್ಕೆ ಜಾರಿಸ್ಕೊಂಡು ಈಗ ಪಂಚಾಮೃತ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ದೀಪ ಕೂಡ ಅಂಟಿಸಿದೆ ಫ್ರೆಂಡ್ಸ್. ಪೂಜೆ ಕಂಪ್ಲೀಟಾಗಿ ಮುಗಿತಾ ಇದೆ ಆಲ್ಮೋಸ್ಟು. ಈಗ ಕರ್ಪೂರ ಮತ್ತು ಧೂಪ ಬೆಳಗ್ತೀನಿ. ಇದು ನೋಡಿ ಫ್ರೆಂಡ್ಸ್, ಕರ್ಪೂರ ಕ್ವಾಂಟಿಟಿ 52 ಇದೆ, 90 ರುಪೀಸ್ ಇದು. ಈ ರೀತಿ ಇದೆ, ಒಂದೊಂದು ಸಲ ಒಂದೊಂದು ಥರ ಬರುತ್ತೆ. ಲಾಸ್ಟ್ ಟೈಮ್ ಬೇರೆ ಥರ ಇತ್ತಲ್ವ, ಓವೆಲ್ ಸೇಪ್ ಇತ್ತು, ಇದು ರೌಂಡ್ ಇದೆ. ಇವಾಗ ಕರ್ಪೂರ ಅಣಿಸ್ತಾ ಇದ್ದೀನಿ ಕಡ್ಡಿಯಿಂದ, ಅದು ರೌಂಡ್ ಆಗಿರೋದಿಲ್ಲ ಹಾಗೆ ಅಣಿಸೋದಕ್ಕೆ ಆಗೋದಿಲ್ಲ. ಕರ್ಪೂರ ಅಣಿಸಿದೆ. ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ನಮ್ಮ ತಂಗಿ ಮಕ್ಕಳು ಬರ್ತಾರೆ ಅಂದ್ಕೊಂಡಿದ್ದೆ, ಅವ್ರು ಯಾರೂ ಬರಲಿಲ್ಲ, ಹಾಗಾಗಿ ನಾನು ಒಬ್ಬಳೇ ಇದ್ದೀನಿ. ನಮ್ಮ ಮನೆಯವ್ರು ಕೂಡ ಅವರು ಫ್ರೆಂಡ್ದು ಶಾಪ್ ಪೂಜೆ ಅಂತ ಕೂಡ ಹೊರಗಡೆ ಹೋದರು. ಸಿಂಪಲ್ಲಾಗಿ ಈ ರೀತಿ ಮಾಡಿದ್ದೀನಿ. ದಸರಾ ಹಬ್ಬದ ಪೂಜೆ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ ಫ್ರೆಂಡ್ಸ್. 20 ನಿಮಿಷ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್, 20 ನಿಮಿಷದ ವಿಡಿಯೋ. ಅದು ಮೊಬೈಲ್ ಚೇಂಜ್ ಮಾಡಿದೆ ಫ್ರೆಂಡ್ಸ್, ನಂದು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ನನ್ನ ಮೊಬೈಲಲ್ಲಿ, ಜಾಸ್ತಿ ಸ್ಟೋರೇಜ್ ಕೆಪಾಸಿಟಿ ಇರಲಿಲ್ಲ. ನಮ್ಮ ಮನೆಯವ್ರು ಹೊಸ ಫೋನ್ ತೊಗೊಂಡ್ರು, ನಮ್ಮ ಮನೆಯವ್ರ ಫೋನ್ ನಾನು ತೊಗೊಂಡೆ. ಆ ಮೊಬೈಲಿಂದ ಈ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವೀಡಿಯೋಸ್ ಎಲ್ಲ ಸ್ಕಿಪ್ ಆಗಿದೆ ಅದೆಲ್ಲೋ. ದಸರಾ ಹಬ್ಬದ ಎಷ್ಟಿತ್ತು ಅಷ್ಟು ಮಾತ್ರ ನಾನು ನೀವು ನೋಡ್ಬೋದು. ದಸರಾ ಹಬ್ಬದ ಸಡ್ಗರ ಅಂತ ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ. ಸಿಂಪಲ್ಲಾಗಿ ಎಷ್ಟು ವೀಡಿಯೋಗಳಿತ್ತು ಅಷ್ಟು ಮಾತ್ರ ನಾನು ಜಸ್ಟ್ ಮ್ಯೂಸಿಕ್ ಹಾಕ್ಬಿಟ್ಟು ವಾಯ್ಸ್ ಓವರ್ ನಾನು ಕೊಟ್ಟಿಲ್ಲ.
ಮ್ಯೂಸಿಕ್ ಹಾಕ್ಬಿಟ್ಟು ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗಾಯಿತು ಫ್ರೆಂಡ್, ದಸರಾ ಹಬ್ಬದ ವೀಡಿಯೋಸು ಜಾಸ್ತಿ ಸಿಕ್ಕಲಿಲ್ಲ, ತುಂಬ ಚೆನ್ನಾಗಿತ್ತು. ಇರಲಿ, ಆಗಿದ್ದೆಲ್ಲ ಒಳ್ಳೆಯದಕ್ಕಲ್ವ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್, ತುಳಸಿ ಪೂಜೆ ಆಯಿತು, ವಸ್ತು ಈ ರೀತಿ ಸಿಂಪಲಾಗಿ, ಆಮೇಲೆ ದೇವ್ರ ಮನೆ ಇದು ನೋಡಿ ಫ್ರೆಂಡ್ಸ್. ಒಂದು ತಿಂಗಳಾಯ್ತು ನಾನು ದಸರಾ ಹಬ್ಬದಲ್ಲಿ ತೊಳೆದಿದ್ದೆ ದೇವ್ರ ಸಾಮಾನುಗಳೆಲ್ಲ, ಒಂದು ತಿಂಗಳವರೆಗೂ ಆ ರೀತಿ ಇತ್ತು, ನೀವು ನೋಡಿರ್ಬೋದು. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ಮಧ್ಯಾಹ್ನದ ಅಡುಗೆ ಸ್ವಲ್ಪ ರೈಸ್ ಸಾಂಬಾರು ಮಾಡ್ಕೊತೀನಿ. ಇವಾಗ ಸಾಯಂಕಾಲ ಫ್ರೆಂಡ್ಸ್, ಒಂದು 6 ಗಂಟೆ ಆಗಿತ್ತು. ನಾನು ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಒಂದು ದೀಪ ಬೇಕಿತ್ತು, ದೀಪ ತರೋದಕ್ಕೆ ಹೋಗಿದ್ದೆ. ತುಳಸಿ ಗಿಡದ ಹತ್ರ ಇಡೋದಕ್ಕೆ ಒಂದು ದೀಪ ಬೇಕಿತ್ತು, ತೊಗೊಂಬರಕ್ಕೆ ಹೋಗಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡು. ಇದು ನೋಡಿ ಫ್ರೆಂಡ್ಸ್, ಬಾಳೆ ಕಂಬ ಇಡೋದಕ್ಕೆ ಈ ರೀತಿ ಇದೆ. ನಾನು ಈ ದೀಪ ತೊಗೊಂಡಿದ್ದೆ ಫ್ರೆಂಡ್ಸ್, ಇದರ ಪ್ರೈಸು 60 ರೂಪಾಯಿ, 60 ರುಪೀಸ್. ಇದು ಈ ರೀತಿ ಇದೆ, ಗಾಳಿ ಬಂದರೂ ಏನಾಗೋಲ್ಲ, ದೀಪ ಕೆಟ್ಟೋಗಲ್ಲ ಫ್ರೆಂಡ್ಸ್. ಓಪನ್ ಆಗಿಟ್ಟರೆ ದೀಪ ಕೆಟ್ಟೋಗುತ್ತೆ. ಮನೇಲಿ ನಾನು ಒಳಗಡೆ ದೇವ್ರ ಮನೇಲಿ 5 ದೀಪ ಅಂಟಿಸಿದ್ದೀನಿ, ಹೊರಗಡೆ ತುಳಸಿ ಗಿಡಕ್ಕೊಂದು. ಈಗ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್, ಕರೆಂಟ್ ಹೋಯಿತು, ಕರೆಂಟ್ ಬಂತು. ತೆಂಗಿನಕಾಯಿ ಒಡೆದಿರೋದು ದೇವ್ರ ಮನೇಲಿ ಇಟ್ಟಿಲ್ಲ ಫ್ರೆಂಡ್ಸ್, ಅಲ್ಲೇ ಇಟ್ಬಿಟ್ಟಿದ್ದೆ, ಅದೊಂದು ಮಿಸ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಹೊರಗಡೆ ಪಟಾಕಿ ವಿವನ್ನು ನೋಡ್ಕೊಂಬರೋಣ. 4ನೇ ಮಹಡಿಯಿಂದ ಈ ರೀತಿ ಇದೆ, 4ನೇ ಮಹಡಿ ಮೇಲಿನ. ಇದು ನಮ್ಮ ಮನೆ ರೋಡ್, ಲೆಫ್ಟ್ ಸೈಡ್ ರೋಡ್ ಬರುತ್ತೆ. ಈ ರೀತಿ ಇದೆ, ಇಲ್ಲಿ ಕೂಡ ಪಟಾಕಿ ಹೊಡಿತಾ ಇದ್ದಾರೆ. ಈ ಕಡೆ ರೈಟ್ ಸೈಡ್ಗೂ ಕೂಡ ತೋರಿಸ್ತೀನಿ ನಮ್ಮ ಮನೆಯ ರೈಟ್ ಸೈಡ್ ವ್ಯೂ. 1ನೇ ಫ್ಲೋರಲ್ಲಿ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಎಷ್ಟೆಲ್ಲ ವಿಷಯಗಳಿದೆ ನೀವೇ ನೋಡಿದ್ದಾರಲ್ವ. ಹೊಸದಾಗಿರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.